ಈ ವಿಡಿಯೋದಲ್ಲಿ ಎಲ್ ಐ ಸಿ ಸಿಂಗಲ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪ್ಲಾನ್ ಟೇಬಲ್ ನಂಬರ್ ನೋಡುವುದಾದರೆ 917. ಈ ಪ್ಲಾನ್ ಹೆಸರೆಲ್ಲ ಇದೆ, ಸಿಂಗಲ್ ಪ್ರೀಮಿಯಂ ಪ್ಲಾನ್ ಅಂತ. ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡುವುದು. ಹಾಗಾದರೆ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ನೋಡುವುದಾದರೆ ಮಿನಿಮಮ್ 90 ಡೇಸ್ ಕಂಪ್ಲೀಟ್ ಆಗಿರಬೇಕು, ಮ್ಯಾಕ್ಸಿಮಮ್ 65 ವರ್ಷದ ಒಳಗಿರುವಂತಹವರ ಹೆಸರಲ್ಲಿ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಅಂದರೆ 90 ಡೇಸ್ ಆಗಿರುವಂತಹ ಬೇಬಿ ಹೆಸರಲ್ಲೂ ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮಿನಿಮಮ್ ಪಾಲಿಸಿ ಟರ್ಮ್ ನೋಡೋದಾದರೆ 10 ಇಯರ್ಸು, ಮ್ಯಾಕ್ಸಿಮಮ್ ಪಾಲಿಸಿ ಟರ್ಮ್ ನೋಡೋದಾದರೆ 25 ಇಯರ್ಸು. ನೆಕ್ಸ್ಟ್ ಮಿನಿಮಮ್ ಮೆಚುರಿಟಿ ಏಜ್ 75 ಇಯರ್ಸು. ನೆಕ್ಸ್ಟ್ ಪ್ರೀಮಿಯಂ ಮೋಡ್ ನೋಡೋದಾದ್ರೆ ಸಿಂಗಲ್ ಪ್ರೀಮಿಯಂ, ಅಂದರೆ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಮಿನಿಮಮ್ ಪ್ಲಾನ್ ಅಮೌಂಟ್ ನೋಡೋದಾದ್ರೆ 50,000, ಮ್ಯಾಕ್ಸಿಮಮ್ ಪ್ಲಾನ್ ಅಮೌಂಟ್ ನೋಡೋದಾದ್ರೆ ನೋ ಲಿಮಿಟ್, ನೀವು 1,00,000ಕ್ಕಾದರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇದರಲ್ಲಿ ಲೋನ್ ಫೆಸಿಲಿಟಿ ಕೂಡ ಇದೆ, ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 1 ಇಯರ್ ಆದಮೇಲೆ ನಿಮ್ಗೆ ಏನಾದರೂ ದುಡ್ಡಿನ ಅವಶ್ಯಕತೆ ಇದೆ ಅಂದರೆ ಬೇಕಾದ್ರೆ ನೀವು ಲೋನು ಕೂಡ ಅಪ್ಲೈ ಮಾಡ್ಕೊಬಹುದು. ನೆಕ್ಸ್ಟ್ ಸರೆಂಡರ್ ವ್ಯಾಲ್ಯೂ, ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಾದ್ಮೇಲೆ ಯಾವಾಗ ಬೇಕಾದರೂ ಪಾಲಿಸಿನ ಸರೆಂಡರ್ ಮಾಡಬಹುದು. ಅಂದರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ 1 ಇಯರ್ ಒಳಗೆ ಏನಾದರೂ ಪಾಲಿಸಿ ಸರೆಂಡರ್ ಮಾಡಿದ್ರೆ ನೀವು ಡೆಪಾಸಿಟ್ ಮಾಡಿದಂಥ ಅಮೌಂಟಲ್ಲಿ 75% ಮಾತ್ರ ನಿಮಗೆ ವಾಪಸ್ ಬರುತ್ತೆ. ಅಥವಾ ಆಫ್ಟರ್ 1 ಇಯರ್ ಆದಮೇಲೆ ನೀವು ಪಾಲಿಸಿನ ಸರೆಂಡರ್ ಮಾಡಿದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟಲ್ಲಿ 90% ವಾಪಸ್ ಬರುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ, ಆವಾಗ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸುರೇಶ್ ಎನ್ನುವ ವ್ಯಕ್ತಿ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. ಅವರ ಏಜ್ 25 ವರ್ಷ. ಅವರು ಮಗು ಹೆಸರಲ್ಲಿ ಪಾಲಿಸಿ ಪರ್ಚೇಸ್ ಮಾಡಿದರೆ ಮಗುಗೆ 1 ವರ್ಷ. ಅವರು ಸಮ್ಮರ್ ಶೂಟ್ನ ಎಷ್ಟು ಸೆಲ್ಫ್ ಮಾಡ್ಕೊಂಡಿದ್ದಾರೆ ಅಂದರೆ 10,00,000 ರೂಪಾಯಿ ಸಮ್ಮರ್ ಶೂಟ್ ಸೆಲ್ಫ್ ಮಾಡ್ಕೊಂಡಿದ್ದಾರೆ. ಪಾಲಿಸಿ ಟರ್ಮ್ನ 25 ವರ್ಷ ಇಟ್ಕೊಂಡಿದ್ದಾರೆ. ಅವರು ಪ್ರೀಮಿಯಂ ಎಷ್ಟು ಕಟ್ಟಬೇಕಂದ್ರೆ 451,701 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ 10,00,000 ಸಮ್ಮರ್ ಶೂಟಿಗೆ ವಿತ್ ಜಿ ಎಸ್ ಟಿ. ಓಕೆ, ಈ ಅಮೌಂಟ್ನ ಒನ್ ಟೈಮ್ ಡೆಪಾಸಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ಮರ್ ಶೂಟ್ ಬಂದುಬಿಟ್ಟು 10,00,000 ರೂಪಾಯಿ ಪ್ಲಸ್ VSR ಬೋನಸ್ ಬಂದುಬಿಟ್ಟು 1,75,000 ರೂಪಾಯಿ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಬಂದು 4,50,000 ರೂಪಾಯಿ. ಈ ಬೋನಸ್ ಅಮೌಂಟ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ LIC-ಲಿರುವಂತಹ ಪ್ರತಿಯೊಂದು ಪಾಲಿಸಿಗಳಿಗೂ ಬೋನಸ್ ರೇಟ್ ಇರುತ್ತೆ, ಅದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಅಮೌಂಟ್ ಬರುತ್ತೆ. ಇಲ್ಲಿ ಟೋಟಲಿ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ, ಇಲ್ಲಿ ಟೋಟಲ್ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 27,25,000 ರೂಪಾಯಿ ಬಂದಿದೆ. ಇಲ್ಲಿ ಅವರು ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಅಂದರೆ 451,701 ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ 10,00,000 ಪಾಲಿಸಿಗೆ. ಅವ್ರಿಗೆ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಎಷ್ಟು ಬಂದಿದೆ ಅಂದರೆ 27,25,000 ರೂಪಾಯಿ ಬಂದಿದೆ. ಓಕೆ, ಇದು ಮೆಚುರಿಟಿ ಅಮೌಂಟ್. ನೆಕ್ಸ್ಟ್ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಅವ್ರಿಗೆ ಡೆತ್ ಕ್ಲೈಮ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ, ಇನ್ ಕೇಸ್ ಪಾಲಿಸಿ ಹೋಲ್ಡರು ಪಾಲಿಸಿ ಪರ್ಚೇಸ್ ಮಾಡಿ ಅವರು 10ನೇ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಅಂದ್ಕೊಳ್ಳೋಣ. ಆಗ ಅವ್ರಿಗೇನು ಅಮೌಂಟ್ ಬರುತ್ತೆ ಅಂದರೆ ಸಮ್ಮರ್ ಶೂಟ್ ಬಂದುಬಿಟ್ಟು ಅವ್ರು ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ 10,00,000 ರೂಪಾಯಿ ಪ್ಲಸ್ VSR ಬೋನಸ್ ಪ್ಲಸ್ ಫೈನಲ್ ಅಡಿಷನಲ್ ಬೋನಸ್ ಸೇರಿಸಿ 510,000 ರೂಪಾಯಿ. ಟೋಟಲಿ ಡೆತ್ ಕ್ಲೈಮ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 15,10,000 ರೂಪಾಯಿ ಬರುತ್ತೆ. ಈ 15,10,000 ರೂಪಾಯಿನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಇನ್ ಕೇಸ್ ಪಾಲಿಸಿ ಹೋಲ್ಡರು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ಟರ್ಮ್ ರೈಡರ್ನ ಆ್ಯಡ್ ಮಾಡಿಕೊಂಡ್ರೆ ಆಗ ಅವ್ರಿಗೆ ಇನ್ನೂ ಎಕ್ಸ್ಟ್ರಾ 10,00,000 ರೂಪಾಯಿ ಬರುತ್ತೆ. ಅಂದರೆ ಅವ್ರಿಗೆ ಡೆತ್ ಕ್ಲೈಮ್ ಅಮೌಂಟ್ ಎಷ್ಟು ಬಂದಿದೆ, 15,10,000 ರೂಪಾಯಿ ಪ್ಲಸ್ ಒಂದು ಎಕ್ಸ್ಟ್ರಾ ಸಮ್ಮರ್ ಶೂಟ್ ಆ್ಯಡ್ ಆಗುತ್ತೆ ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊಂಡ್ರೆ ಅದೊಂದು 10,00,000 ರೂಪಾಯಿ. ಟೋಟಲಿ ಇಲ್ಲಿ ಡೆತ್ ಕ್ಲೈಮ್ ಅಮೌಂಟ್ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂದರೆ 25,10,000 ರೂಪಾಯಿ ಬರುತ್ತೆ. ಈ 25,10,000 ರೂಪಾಯಿನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ನೆಕ್ಸ್ಟು ಪಾಲಿಸಿ ಹೋಲ್ಡರ್ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ಇನ್ನೊಂದು ಆಕ್ಸಿಡೆಂಟಲ್ ಬೆನಿಫಿಟ್ ರೇಡರ್ನ ಆ್ಯಡ್ ಮಾಡ್ಕೊಂಡ್ರೆ ಅವ್ರಿಗೆ ಅಮೌಂಟ್ ಎಷ್ಟು ಬರುತ್ತೆ ಅವಾಗ ಅಂದರೆ ಡೆತ್ ಕ್ಲೈಮ್ ಅಮೌಂಟ್ ಬಂದುಬಿಟ್ಟು 15,10,000 ರೂಪಾಯಿ ಪ್ಲಸ್ ಟರ್ಮ್ ರೈಡರ್ನ ಆ್ಯಡ್ ಮಾಡ್ಕೊತಾರಲ್ವಾ ಆಗ ಅದೊಂದು 10,00,000 ರೂಪಾಯಿ ಪ್ಲಸ್ ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ನ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅದೊಂದು 10,00,000 ರೂಪಾಯಿ. ಅವ್ರು ಎಷ್ಟು ಸಮ್ಮರ್ ಶೂಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ಎಕ್ಸ್ಟ್ರಾ ರೈಡರ್ನ ಆ್ಯಡ್ ಮಾಡ್ಕೊಂಡ್ರೆ. ಟೋಟಲಿ ಡೆತ್ ಕ್ಲೈಮ್ ಅಮೌಂಟ್ ಇಲ್ಲಿ ಎಷ್ಟು ಬಂದಿದೆ ಅಂದರೆ 35,10,000 ರೂಪಾಯಿ ಬಂದಿದೆ. ಈ 35,10,000 ರೂಪಾಯಿನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಓಕೆ, ಇನ್ ಕೇಸ್ ಪಾಲಿಸಿ ಹೋಲ್ಡರು ಟರ್ಮ್ ರೈಡರು ಮತ್ತು ಆಕ್ಸಿಡೆಂಟಲ್ ಬೆನಿಫಿಟ್ ರೈಡರ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೆ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳುವಾಗ ಆಗ ಅವ್ರಿಗೆ ಡೆತ್ ಕ್ಲೈಮ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 15,10,000 ರೂಪಾಯಿ ಬರುತ್ತೆ. ಈ ಅಮೌಂಟ್ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಮಕ್ಕಳ ಹೆಸರಲ್ಲಿ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ಅವ್ರಿಗೆ ಇನ್ಸೂರೆನ್ಸ್ ಕವರೇಜ್ ಯಾವಾಗ ಸಿಗುತ್ತೆ ಅಂದರೆ 8 ವರ್ಷದ ಒಳಗಿರುವಂತಹ ಮಗು ಹೆಸರಲ್ಲಿ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದಮೇಲೆ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ.
ಅಥವಾ 8 ವರ್ಷ ಮೇಲ್ಪಟ್ಟ ಮಗು ಹೆಸರಲ್ಲಿ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಂಡ್ರೆ ಇಮ್ಮಿಡಿಯೇಟ್ಲಿ ಇನ್ಸೂರೆನ್ಸ್ ಕವರೇಜ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಟಲ್ಮೆಂಟ್ ಆಪ್ಷನ್. ಸೆಟಲ್ಮೆಂಟ್ ಆಪ್ಷನ್ ಅಂದರೆ ಪಾಲಿಸಿ ಮೆಚುರಿಟಿ ಆದಾಗ ಬಿಗ್ ಅಮೌಂಟ್ ಬರುತ್ತಲ್ಲ ಆ ಅಮೌಂಟ್ನ ನೀವು ಒಂದೇ ಸಲ ಆದರೂ ತೊಗೊಬೋದು ಅಥವಾ ಇನ್ಸ್ಟಾಲ್ಮೆಂಟ್ ಮೂಲಕ ಆದರೂ ತೊಗೊಬೋದು. ಅಥವಾ ಪಾಲಿಸಿ ಹೋಲ್ಡರ್ ಡೆತ್ ಆದಾಗ ಡೆತ್ ಕ್ಲೇಮ್ ಅಮೌಂಟ್ ಬರುತ್ತಲ್ವ ಅದು ಅಷ್ಟೇ ನೀವು ಫುಲ್ ಅಮೌಂಟ್ ಒಟ್ಟಿಗೆ ಆದರೂ ತೊಗೊಬೋದು ಅಥವಾ ಇನ್ಸ್ಟಾಲ್ಮೆಂಟ್ ಮೂಲಕ ಆದರೂ ತೊಗೊಬೋದು. ನೆಕ್ಸ್ಟು ಟ್ಯಾಕ್ಸ್ ಬೆನಿಫಿಟ್ಸ್. ನೋಡಿ, ನೀವು ಕಟ್ಟುವಂತಹ ಪ್ರೀಮಿಯಂನ ಅಂಡರ್ ಸೆಕ್ಷನ್ 80Cಯಲ್ಲಿ ತೋರಿಸ್ಬೋದು, ಡೆತ್ ಕ್ಲೈಮ್ ಅಮೌಂಟ್ನ ಕೂಡ ಅಂಡರ್ ಸೆಕ್ಷನ್ 10Dಯಲ್ಲಿ ತೋರಿಸ್ಬೋದು, ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟು ಟ್ಯಾಕ್ಸಿಬಲ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಸಿಂಗಲ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲ್ಯಾನ್ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವ? ನಿಮ್ಗೆ ಏನಾದರೂ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.